ನಮಸ್ತೆ ಸದ್ಗುರು ನಮಸ್ಕಾರ ನಾನು ಹರ್ಷಿತಾ ನನ್ನ ಪ್ರಶ್ನೆ ಏನಂದರೆ ಸ್ವರ್ಗ ನರಕದ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ನೋಡಿ ಯಾರು ತಮ್ಮ ಜೀವನ ನರಕ ಮಾಡಿಕೊಂಡಿರ್ತಾರೋ ಅವರು ಯಾವಾಗಲೂ ಸ್ವರ್ಗಕ್ಕೆ ಹೋಗೋದಿಕ್ಕೆ ನೋಡ್ತಿರ್ತಾರೆ ನಾನು ನಾನಿಲ್ಲಿ ಕೂತಿದ್ದ ಹಾಗೆ ಪರಮಾನಂದದಲ್ಲಿದ್ದೀನಿ ಪೂರ್ತಿಯಾಗಿ ನನ್ನ ಕಣ್ಣುಗಳನ್ನು ನೋಡಿ ಯಾವಾಗಲೂ ನಶೇಲಿದ್ದೀನಿ ಅನಿಸುತ್ತೆ ಹೌದು ಯಾವ ಡ್ರಗ್ಸು ಮುಟ್ಟಿಲ್ಲ ಆದರೆ ಇದು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ಕೆಮಿಕಲ್ ಫ್ಯಾಕ್ಟ್ರಿ ಹೌದಲ್ವಾ ಒಪ್ತೀರಾ ಪ್ರಶ್ನೆ ಏನಂದರೆ ನೀವೊಬ್ಬ ಒಳ್ಳೆ ಸಿ ಇ ಅಥವಾ ಕಳಪೆ ಸಿ ಇ ಈ ಕೆಮಿಕಲ್ ಫ್ಯಾಕ್ಟ್ರಿದು ನೀವು ಒಳ್ಳೆ ಸಿ ಇ ಒ ಆಗಿದ್ದರೆ ಇದನ್ನು ಯಾವಾಗಲೂ ಆನಂದದಲ್ಲಿರಿಸ್ತೀರ ಸರಿಯಾದ ಕೆಮಿಸ್ಟ್ರಿ ಕಳಪೆ ಸಿಹು ಆಗಿದ್ದರೆ ಕಳಪೆ ರಸಾಯನವನ್ನು ತಯಾರಿಸಿ ಅದಕ್ಕೆ ಕಾರಣ ಇವರು ಅಥವಾ ಅವರು ಅಂದ್ಕೋತೀರ ಹಾಗಾಗಿ ಯಾವುದೋ ಕಾರಣದಿಂದ ಜನ ದುಃಖದಲ್ಲಿದ್ದರೆ ಅವರ ಕೆಮಿಕಲ್ ಫ್ಯಾಕ್ಟ್ರಿ ಅವರಿಗೆ ಬೇಕಾದ ಹಾಗೆ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅವರು ಅದನ್ನು ದುಃಖ ಅನ್ನಬಹುದು ಸಂಕಟ ಅನ್ಬಹುದು ಖಿನ್ನತೆ ಅನ್ನಬಹುದು ಹೀಗೆ ಇದು ನರಕ ಅನ್ನಿಸಿದಾಗ ಏನೋ ಒಂದು ಆಸೆ ಅಲ್ಲೆಲ್ಲೂ ಮೇಲೆ ಹೋದಾಗ ಎಲ್ಲವೂ ಅದ್ಭುತವಾಗಿರತ್ತೆ ಅಂತ ಹರ್ಷಿತ ಅಂದರೆ ಆನಂದ ಭರಿತ ಅಂತ ಒಮ್ಮೆ ಅಮೆರಿಕದ ಅಲಬಾಮಾದಲ್ಲಿ ಹೀಗಾಯಿತು ಅಲಬಾಮ ಗೊತ್ತಲ್ವಾ ಅದೊಂದು ವಿಶೇಷ ರಾಜ್ಯ ಬೇರೆ ತರಹದ ರಾಜ್ಯ ತೀವ್ರತರವಾದ ಮತೀಯ ರಾಜ್ಯ ಒಂದು ಸಂಡೇ ಸ್ಕೂಲ್ನಲ್ಲಿ ಒಬ್ಬ ಸಂಡೇ ಸ್ಕೂಲ್ ಟೀಚರ್ ತುಂಬ ಉತ್ಸಾಹದಲ್ಲಿದ್ದರು ಭಾರಿ ಭಾಷಣ ಫುಲ್ ಫೋರ್ಸ್ನಲ್ಲಿ ಆದರೆ ದುರದೃಷ್ಟವಶಾತ್ ಕೇಳ್ತಿದ್ದವರು ನಿಮ್ಮ ಥರದವರಲ್ಲ ಅವರು ಪುಟ್ಟ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಹಿಡ್ಕೊಂಡು ಬಿಡೋದು ಅವರು ಗಂಟಲು ಹರ್ಕೋತಿದ್ರು ಮಕ್ಕಳು ಹೀಗೆ ಕೂತಿದ್ರು ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರು ಕುತೂಹಲ ಸೃಷ್ಟಿಸೋದಕ್ಕೆ ಮಾತು ನಿಲ್ಲಿಸಿ ಹೀಗಂದರು ನೀವೇನು ಮಾಡಬೇಕು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಮುಂದಿನ ಬೆಂಚ್ನಲ್ಲಿ ಕೂತಿದ್ದ ಪುಟ್ಟ ಮೇರಿ ಹೀಗಂದ್ಲು ಪ್ರತಿ ಭಾನುವಾರ ಚರ್ಚ್ನ ಸ್ವಚ್ಛ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀನಿ ಹೌದು ಇನ್ನೊಂದು ಚಿಕ್ಕ ಹುಡುಗಿ ಅಂದ್ಲು ನನ್ನ ಹತ್ರ ಇರೋ ದುಡ್ಡನ್ನು ಬಡವ್ರ ಜೊತೆ ಹಂಚ್ಕೊಂಡ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಕರೆಕ್ಟ್ ಇನ್ನೊಬ್ಬ ಹುಡುಗ ಅಂದ ಅಗತ್ಯ ಇರೋರಿಗೆ ಸಹಾಯ ಮಾಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಕರೆಕ್ಟ್ ಕೊನೆ ಬೆಂಚ್ನಲ್ಲಿದ್ದ ಟಾಮಿ ಎದ್ದು ನಿಂತು ಹೇಳ್ದ ಮೊದಲು ನೀವು ಸಾಯ್ಬೇಕು ಅದೇ ತಾನೇ ಕ್ವಾಲಿಫಿಕೇಶನ್ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಮೊದಲು ಸಾಯ್ಬೇಕು ನೀವು ಸತ್ತಾಗ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಒಂದೋ ನಿಮ್ಮನ್ನು ಹೂಳ್ತೀವಿ ಇಲ್ಲ ಸುಡ್ತೀವಿ ಅಥವಾ ತುಂಡು ತುಂಡು ಮಾಡಿ ಪಕ್ಷಿಗಳಿಗೆ ಹಾಕ್ತೀವಿ ಅಲ್ವಾ ಇವುಗಳಲ್ಲಿ ಒಂದನ್ನು ಮಾಡ್ತೀವಿ ನಿಮ್ಮ ಸಂಸ್ಕೃತಿ ಪ್ರಕಾರ ಒಂದು ವಿಷಯ ತುಂಬಾ ಸ್ಪಷ್ಟ ದೇಹನ ಭೂಮಿಯೊಳಗೆ ವಾಪಸ್ ಹಾಕ್ತೀರಾ ಅದು ಬಹಳ ಪರಿಸರ ಸ್ನೇಹಿಯಾದ ವಿಷಯ ನೀವು ನಿಮ್ಮ ದೇಹನ ಬಿಟ್ಟು ಸ್ವರ್ಗಕ್ಕೆ ಹೋಗ್ತೀರಾ ಏನಿದೆ ಸ್ವರ್ಗದಲ್ಲಿ ಹಿಂದೂಗಳ ಸ್ವರ್ಗದಲ್ಲಿ ಊಟ ಚೆನ್ನಾಗಿರುತ್ತೆ ನೀವು ತಿಂಡಿ ಪೋತ್ರಾಗಿದ್ದರೆ ಹಿಂದೂ ಸ್ವರ್ಗಕ್ಕೆ ಹೋಗಿ ನಳನೇ ನಿಮಗೆ ಅಡುಗೆ ಮಾಡಿ ಹಾಕ್ತಾನೆ ನಳಪಾಕ ಸಿಗುತ್ತೆ ನೀವು ಇನ್ನೊಂದು ಸ್ವರ್ಗಕ್ಕೆ ಹೋದರೆ ಬಿಳಿ ಬಟ್ಟೆ ಹಾಕ್ಕೊಂಡಿರೋ ಹೆಂಗಸರು ಮೋಡದಲ್ಲಿ ತೆಲಾಡ್ತಿರ್ತಾರೆ ನಿಮಗೆ ಅಂಥ ಪರಿಸರ ಇಷ್ಟ ಇದ್ದರೆ ಅಲ್ಲಿಗೆ ಹೋಗಿ ಇನ್ನೊಂದು ಸ್ವರ್ಗಕ್ಕೆ ಹೋದರೆ ಅಲ್ಲಿ ಕನ್ಯಾಯರ ಕಾಟ ನಿಮಗೆ ಅದೇ ಬೇಕಿದ್ರೆ ಅಲ್ಲಿ ಹೋಗಿ ಆದರೆ ನಿಮ್ಮ ಬಳಿ ದೇಹನೇ ಇಲ್ಲ ಒಳ್ಳೆ ಊಟ ಮತ್ತು ಹುಡುಗಿರನ್ನ ಇಟ್ಕೊಂಡು ಏನು ಮಾಡ್ತೀರ ಹಲೋ ನಿಮಗೆ ದೇಹನೇ ಇಲ್ಲ ಇವೆಲ್ಲ ದೇಹದ ಆಸೆಗಳಲ್ವೇ ದೇಹ ಇಲ್ಲದೆ ಊಟ ತಿಂಡಿ ಕನ್ಯರ ಜೊತೆ ಏನು ಮಾಡ್ತೀರಾ ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ ಸ್ವರ್ಗದಲ್ಲಿ ಒಂದು ಅಕ್ಷಯ ಪಾತ್ರೆ ಇದೆ ಅಂತ ನೀವು ಎಷ್ಟೇ ತಿಂದರೂ ಅದು ಯಾವಾಗಲೂ ತುಂಬಿರುತ್ತೆ ನೋಡಿ ದೇಹ ಇಲ್ಲದೆ ಹೋದಾಗ ಊಟ ಯಾವಾಗಲೂ ತುಂಬೇ ಇರುತ್ತೆ ಪಾತ್ರೆಯಲ್ಲಿ ಮತ್ತೆ ಆ ಹುಡುಗಿಯರು ಕನ್ಯೆಯರಾಗೇ ಇರ್ತಾರೆ ನಾವಿದನ್ನು ಬಹಳ ಕಾಲದಿಂದ ಮಾಡ್ತಾ ಬಂದಿದ್ದೀವಿ ಇದೊಂದು ಸರಳವಾದ ದಾರಿಯಾಗಿತ್ತು ಹಿಂದಿನವರ ನಿರ್ವಹಣಾ ಕೌಶಲ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು ಇದು ಮಾನವತೆಯನ್ನು ನಿರ್ವಹಿಸುವ ರೀತಿಯಾಗಿತ್ತು ನೀವು ದುಃಖದಲ್ಲಿದ್ದೀರಾ ಅಯ್ಯೋ ಯೋಚನೆ ಮಾಡಬೇಡಿ ಅಲ್ಲಿ ಹೋದಾಗ ಎಲ್ಲ ಚೆನ್ನಾಗಿರತ್ತೆ ಸಾಂತ್ವನ ಒಬ್ಬರು ಸೈಕಾಲಜಿಸ್ಟ್ ಇಂಥದನ್ನ ಹೇಳಿದ್ರೆ ಅದು ಪರವಾಗಿಲ್ಲ ಆದರೆ ನಿಜವಾಗ್ಲೂ ನಂಬೋ ಥರ ಮಾಡಿದ್ದೀರಾ ಬೇರೆಯಲ್ಲೂ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಜೀವನ ಹಾಳು ಮಾಡ್ಕೋಬೋದು ಇದು ಒಳ್ಳೆಯದಲ್ಲ ಯಾರೋ ತುಂಬ ಸಂಕಟದಲ್ಲಿದ್ದಾಗ ಚಿಂತಿಸಬೇಡಿ ಹೋಗಿ ದೇವರ ಮಡ್ಲಲ್ಲಿ ಕೂತಾಗ ಎಲ್ಲ ಸರಿಯಾಗತ್ತೆ ಅದೊಂದು ಮಾನಸಿಕ ಮದ್ದು ಗಂಭೀರ ಪರಿಸ್ಥಿತಿಗಳಲ್ಲಿ ಬಳಸಬಹುದು ಆದರೆ ಅದನ್ನು ಬ್ರ್ಯಾಂಡ್ ಮಾಡಿ ಎಲ್ಲ ಕಡೆ ಮಾರಬೇಡಿ ಅದು ಹಾಗೆ ಕೆಲಸ ಮಾಡಲ್ಲ ಹಾಗಾಗಿ ಈಗ ಜನರ ಮನಸ್ಸಿನಲ್ಲಿದ್ದ ಸ್ವರ್ಗಗಳು ಕುಸಿತಿವೆ ಜಗತ್ತಿನಲ್ಲಿ ಆಲ್ಕೋಹಾಲ್ ಮತ್ತು ಡ್ರಗ್ಸ್ ಬಳಕೆ ಯಾಕೆ ಹೆಚ್ಚಾಗ್ತಿದೆ ಅಂದರೆ ಮುಖ್ಯವಾಗಿ ಜನರಿಗೆ ಅದನ್ನು ಸ್ಪಷ್ಟವಾಗಿ ಹೇಳಿಕಾಗ್ತಿಲ್ಲ ಆದರೆ ಅವರ ಮನಸ್ಸಿನಲ್ಲಿ ಸ್ವರ್ಗಗಳು ಕುಸಿತಿವೆ ಎಷ್ಟು ಜನ ಹೀಗೆ ಯೋಚಿಸ್ತಿದ್ದೀರಾ ನಾನು ಸ್ವರ್ಗಕ್ಕೆ ಹೋದಾಗ ಎಲ್ಲನೂ ಅದ್ಭುತವಾಗಿರತ್ತೆ ಹೆಚ್ಚಿನವರು ಯೋಚಿಸ್ತಿಲ್ಲ ನಂಗೆ ಗೊತ್ತು ಆದರೆ ಹಿಂದಿನ ಮತ್ತು ಅದರ ಹಿಂದಿನ ತಲೆಮಾರನ್ನು ನೋಡಿ ಆ ಸಂಖ್ಯೆ ದೊಡ್ಡದಾಗಿತ್ತು ಆದ್ದರಿಂದ ಜನರ ಮನಸ್ಸಿನಲ್ಲಿ ಸ್ವರ್ಗಗಳು ಖಂಡಿತವಾಗಿ ಕುಸಿತಿವೆ ಯಾಕಂದರೆ ನೀವು ಮೂರು ಪ್ರಶ್ನೆ ಕೇಳಿದರೆ ಮೂರು ಸ್ವರ್ಗಗಳು ಕುಸಿಯತ್ವೆ ಹೌದು ಹಾಗಾಗಿ ಒಮ್ಮೆ ಮನುಷ್ಯರ ಬುದ್ಧಿಶಕ್ತಿ ಸಕ್ರಿಯವಾದಾಗ ಅನಿವಾರ್ಯವಾಗಿ ಪ್ರಶ್ನೆ ಕೇಳುತ್ತೆ ಪ್ರಶ್ನೆಗಳನ್ನು ಕೇಳಿದರೆ ಇವುಗಳು ಕುಸಿಯತ್ವೆ ಅದಕ್ಕೆ ಜನ ಬೇರೆ ದಾರಿಗಳನ್ನು ಇಲ್ಲೇ ಹುಡುಕ್ತಿದ್ದಾರೆ ಇಲ್ಲೇ ಕುಡಿಯೋದು ಡ್ರಗ್ಸ್ ತಗೊಳ್ಳೋದು ಮಾಡ್ತಿದ್ದಾರೆ ಆರೋಗ್ಯಕ್ಕೆ ಕೆಮಿಕಲ್ಸ್ ಬೇಕು ನೆಮ್ಮದಿಗೆ ಕೆಮಿಕಲ್ಸ್ ಬೇಕು ಆನಂದಕ್ಕೆ ಕೆಮಿಕಲ್ಸ್ ಬೇಕು ಎಲ್ಲದಕ್ಕೂ ಕೆಮಿಕಲ್ಸ್ ಬೇಕು ನಿಮಗಿದು ಗೊತ್ತಾಗಬೇಕು ಅಮೆರಿಕದ ಎಪ್ಪತ್ತು ಪರ್ಸೆಂಟ್ ಜನ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್ನಲ್ಲಿದ್ದಾರೆ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಜನ ಮತ್ತು ಸಮಾಜ ಸ್ಥಿರಿತನವನ್ನು ಯಾಕೆ ಹರಿಸುತ್ತೆ ಸಮೃದ್ಧತೆಯ ಮೊದಲ ಹಂತ ಆಹಾರದ ಆಯ್ಕೆ ಪೋಷಣೆಯ ಆಯ್ಕೆ ಸಮೃದ್ಧತೆಯ ಎರಡನೆಯ ಹಂತ ಜೀವನ ಶೈಲಿಯ ಆಯ್ಕೆ ಬಗೆ ಬಗೆಯ ಅದ್ಭುತವಾದ ಆಹಾರ ನಿಮ್ಮೆದುರಿಗಿದೆ ಸಿಕ್ಕಾಪಟ್ಟೆ ಜೀವನ ಶೈಲಿಯ ಆಯ್ಕೆಗಳಿವೆ ಆದರೂ ಈ ಸಮಾಜದ ಎಪ್ಪತ್ತು ಪರ್ಸೆಂಟ್ ಜನ ಔಷಧಿಗಳನ್ನು ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್ ತಗೋತಿದ್ದಾರೆ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಮಾನವ ಪ್ರಜ್ಞೆಯನ್ನು ಬೆಳೆಸದೆ ನೀವು ಬರೀ ಆರ್ಥಿಕವಾಗಿ ಮುಂದುವರಿದರೆ ನಮ್ಮ ಸಂಪತ್ತೇ ನಮ್ಮ ದೊಡ್ಡ ಸಮಸ್ಯೆ ಆಗತ್ತೆ ಭಾರತ ಈಗ ಆರ್ಥಿಕ ಅಭಿವೃದ್ಧಿಯ ಹೊಸ್ತಿಲಲ್ಲಿದೆ ಇದು ಸರಿಯಾದ ಸಮಯ ಮಾನವರ ಪ್ರಜ್ಞೆಯನ್ನು ವಿಕಾಸಗೊಳಿಸುವುದಕ್ಕೆ ನಮ್ಮನ್ನು ಹೂಡ್ಕೋಬೇಕು ಪ್ರಜ್ಞಾಪೂರ್ವಕವಾಗುವ ನಿಟ್ಟಿನಲ್ಲಿ ಜನರಲ್ಲಿ ವ್ಯಕ್ತಿಗತ ವಿಕಾಸ ನಡೆಯದಿದ್ದರೆ ಜನಸಂಖ್ಯೆಯ ತೊಂಬತ್ತು ಪರ್ಸೆಂಟ್ ಜನ ಕೆಮಿಕಲ್ಸ್ಗಳಿಗೆ ದಾಸರಾಗ್ತಾರೆ ಅವರು ಕೆಮಿಕಲ್ಸ್ಗಳಿಗೆ ದಾಸರಾದಾಗ ನಾನು ಇದನ್ನ ನೈತಿಕತೆಯ ವಿಷಯ ಅಂತ ನೋಡ್ತಿಲ್ಲ ಜನಸಂಖ್ಯೆಯ ತೊಂಬತ್ತು ಪರ್ಸೆಂಟ್ ಜನ ಕೆಮಿಕಲ್ಸ್ನ ನಿರಂತರವಾಗಿ ಬಳಸಿದರೆ ನಾವು ಹುಟ್ಟಿಸೋ ಮುಂದಿನ ತಲೆಮಾರು ನಮಗಿಂತ ತುಂಬ ಕೆಳಮಟ್ಟದಲ್ಲಿರ್ತಾರೆ ಇದು ಮಾನವತೆಯ ವಿರುದ್ಧ ಒಂದು ಅಪರಾಧ ಪ್ರತಿ ಪೀಳಿಗೆಗೂ ಮುಂದಿನ ಪೀಳಿಗೆಯು ಒಂದಿಷ್ಟಾದರೂ ಉತ್ತಮವಾಗಿರಬೇಕು ನಮಗಿಂತ ನಮಗಿಂತ ಕೆಳಮಟ್ಟದ ಪೀಳಿಗೆಯನ್ನು ಹುಟ್ಟಿಸಿದರೆ ನಾವು ಮಾನವತೆ ವಿರುದ್ಧ ಅಪರಾಧ ಮಾಡ್ತಿದ್ದೀವಿ ಮಾನವತೆಯನ್ನು ಹಿನ್ನಡೆಸ್ತೀವಿ ಇದೇ ಆಗೋದು ಕೆಮಿಕಲ್ಸ್ ಬಳಕೆ ಹೆಚ್ಚೆಚ್ಚಾದರೆ ಈಗಲೇ ಅದು ಕೈಮೀರಿ ಹೋಗ್ತಿದೆ ಟು ಕಾನ್ಶಿಯಸ್ನೆಸ್ ಇದು ಪ್ರಜ್ಞೆಯನ್ನು ಬಡಿದಬ್ಬಿಸುವ ಸಮಯ ಅದಕ್ಕಾಗಿಯೇ ನಾವಿಲ್ಲಿ ನಿಮ್ಮ ಬಳಿಗೆ ಬಂದಿರೋದು ಕೊಕೇನ್ ಇಲ್ಲದೆ ನಿಮ್ಮ ತಲೆ ಗಿರ್ ಅನ್ಸೋದಕ್ಕೆ